ಬಂಡೀಪುರ ಅರಣ್ಯ ಪ್ರದೇಶಕ್ಕೆ ರಾತ್ರಿ ಸಂಚಾರ ನಿಷೇಧಕ್ಕೆ ಆಗ್ರಹ. ವಾಟಾಳ್ ನಾಗರಾಜ್ನಿಂದ ಅರಣ್ಯ ಭವನದ ಮುಂದೆ ಪ್ರತಿಭಟನೆ. ಬೆಂಗಳೂರಿನ ಮಲ್ಲೇಶ್ವರದಲ್ಲಿ ಇರುವಂತಹ ಅರಣ್ಯ ಭವನ, ಹುಲಿ ಸಂರಕ್ಷಣಾ ಅರಣ್ಯ ಪ್ರದೇಶ ಬಂಡೀಪುರ ಹಾಗೂ ಕೇರಳದ ರಸ್ತೆಗಳಿಗೆ ರಾತ್ರಿ ಸಮಯದಲ್ಲಿ ವಾಹನಗಳನ್ನ ಚಲಿಸಲು ಅನುಮತಿ ಕೊಡಲು ಸರ್ಕಾರ ಆಲೋಚನೆ. ಈ ಆಲೋಚನೆ ಕೂಡಲೇ ಕೈಬಿಡುವಂತೆ ಒತ್ತಾಯ. ಪ್ರತಿಭಟನೆ ಮೂಲಕ ಕನ್ನಡ ಚಳವಳಿ ವಾಟಾಳ್ ಮನವಿ. ಹೋರಾಟದಲ್ಲಿ ಕನ್ನಡ ಚಳವಳಿ ವಾಟಾಳ್ ಪಕ್ಷದ ಕಾರ್ಯಕರ್ತರು ಭಾಗಿ. ನಾವು ಇಲ್ಲಿ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ನಾನು ತುರ್ತಾಗಿ ಇವತ್ತು ನಾವು ಚಳವಳಿಯನ್ನು ಇಟ್ಕೊಂಡು ಕನ್ನಡ ವಾಟಾಳ್ ಪಕ್ಷ ತುರ್ತಾಗಿ ಇವತ್ತು ಬೆಳಗ್ಗೆ ಅದು ಸುದ್ದಿ ಹರಡ್ತು ಇವತ್ತೇ ಹೇಳಬೇಕು ಅಂತ ತುರ್ತಾಗಿ ಇಟ್ಕೊಂಡು ಅವ್ರಿಗೆ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ನಿಷೇಧ ತೆಗಿಬಾರದು. ನಿಷೇಧ ತೆಗೆದರೆ ಇಡೀ ರಾಜ್ಯಾದ್ಯಂತ ಭಾರಿ ಹೋರಾಟ ಆಗುತ್ತೆ, ಇಡೀ ಆ ಒಂದು ಪ್ರದೇಶ ಚಾಮರಾಜನಗರ ಜಿಲ್ಲೆಗೆ ಸೇರುತ್ತೆ. ಒಂದು ಕಡೆ ಮಹದೇಶ್ವರ ಟೆಂಪಲ್ ಬೆಟ್ಟ ಅದು, ಇನ್ನು ಮತ್ತೊಂದು ಕಡೆ ಬಿಳಿಗಿರಿ ರಂಗನಾಥ ಸ್ವಾಮಿ, ಇನ್ನೊಂದು ಕಡೆ ಇದು ಬಂಡೀಪುರ, ಭಾರಿ ದೊಡ್ಡ ಇದು. ಆಮೇಲೆ ಹುಲಿ ರಕ್ಷಣಾ ಪ್ರದೇಶ, ಇದೆಲ್ಲ ಮೂರು ಕಡೆ ಹುಲಿ ರಕ್ಷಣಾ ಪ್ರದೇಶ. ಇದುವರೆಗೂ ನಿಷೇಧ ಹಾಕಿರೋದ್ರಿಂದ ಇಡೀ ರಸ್ತೆ ತುಂಬ ಸಾವಿರಾರು ಪ್ರಾಣಿಗಳು ಆರಾಮಾಗಿ ಮಲಗ್ತಾವೆ. ಅವಕ್ಕೆ ಗೊತ್ತೇ ಇಲ್ಲ ಇಲ್ಲಿ ತಿರುಗಿ ವಾಹನಗಳು ಓಡಾಡ್ತವೆ ಅಂತ. ಈಗ ಯಾವುದೋ ವಿಚಾರಕ್ಕೋಸ್ಕರವಾಗಿ ವಾಹನಗಳನ್ನು ರಾತ್ರಿ ಟೈಮು ನಿಷೇಧ ತೆಗೆದು ಹೋರಾಡಕ್ಕೆ ಬಿಟ್ಟರೆ ಅಪಾಯ ಇದೆ, ಪ್ರಾಣಿ ಸಂಕುಲಕ್ಕೆ ಅಪಾಯ ಇದೆ. ಮರಗಳನ್ನು ಕಡಿತಾರೆ, ದರೋಡೆ ಮಾಡ್ತಾರೆ, ಮರಗಳ್ಳರಿಗೆ ಅನುಕೂಲ ಮಾಡಿದಂಗೆ ಆಗುತ್ತೆ. ಯಾವ ಕಾರಣಕ್ಕೂ ನಿಷೇಧ ತೆಗಿಬಾರದು. ತೆಗೆದರೆ ಕನ್ನಡ ಚಳವಾಟ ಪಕ್ಷ ತೀವ್ರವಾದ ಹೋರಾಟ ಮಾಡುತ್ತೆ. ಯಾವುದೇ ರಾಜಕೀಯ ಯಾರೇ ಹೇಳಿ, ನೀವು ಮಾತ್ರ ಸ್ಪಷ್ಟವಾಗಿ ಸರ್ಕಾರಕ್ಕೆ ಹೇಳಿ, ಬೇಡಿ ತೆಗೆದ್ಬೇಡಿ ಭಾಳ ತೊಂದರೆ ಆಗುತ್ತೆ ಅಂತ. ನಿಮ್ಮ ಮಂತ್ರಿಯವ್ರಿಗೂ ಹೇಳಿ, ಕಂಡ್ರೆ ಹೇಳಿ, ನನ್ನ ಸ್ನೇಹಿತರವ್ರ ಅಪ್ರೂವ್ ಸ್ನೇಹಿತರು ಅವರು ಸ್ನೇಹಿತರು ಹೇಳಿ ಬಂದಿದ್ರು ನನ್ನ ಅಂತೇಳಿ, ನಿಮ್ಗೆ ಹೇಳಿದ್ರು ಅಂತೇಳಿ. ಯಾಕೆಂತಂದರೆ ತೆಗೆದ್ರೆ ಅದು ಭಾಳ ಅಪಾಯ ಹೋಗುತ್ತೆ. ಇದರಿಂದ ನಾನು ಮೊದಲಿಂದಲೂ ನಾನು ಬಹಳ ಅತ್ಯಂತ ಕಾಡು ನಿಸರ್ಗ ಇದರ ಬಗ್ಗೆ ಭಾಳ ಹೋರಾಟ ಮೊದಲಿಂದು. ಇವತ್ತಲ್ಲ, ಮೊದಲು ಎಷ್ಟೋ ಸರಿ ಇಲ್ಲಿ ಬಂದು ಹೋಗಿದ್ದೀನಿ ಚಾಮರಾಜನಗರ. ಇದು ಇರೋದೇ ವನ್ಯ ಮೃಗಗಳು. ಹೌದೌದು, ಇಡೀ ಚಾಮರಾಜನಗರ ಒಂದು ಕಡೆ ಬಿಳಗಿರಿ ರಂಗನಾಥ ಬೆಟ್ಟ, ಇನ್ನೊಂದು ಕಡೆ ಇದು ಬಂಡೀಪುರ, ನಾಲ್ಕು ಗೊತ್ತು ನನಗೆ. ಇದೆಲ್ಲ ಅಲ್ಲಿ ಭಾಳ ಇದಿದೆ. ಆಮೇಲೆ ಈ ಕಡೆ ಮಹದೇಶ್ವರ ಬೆಟ್ಟ, ಇದೆಲ್ಲವೂ ಒಂದಕ್ಕೊಂದು ಉದ್ದಕ್ಕೂ ಇದು ಪ್ರಾಣಿಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಹುಲಿಗಳು ಇದನ್ನೇ ಮಾಡ್ಬಿಡ್ತಾರೆ. ಈ ಬಿಳಿಗಿರಿ ರಂಗನಾಥ ಬೆಟ್ಟನೂ ಮಾಡಿದ್ರು, ಈ ಕಡೆ ಇದನ್ನು ಮಾಡಿದ್ರು, ಎಲ್ಲ ಮಾಡ್ಬಿಟ್ಟಿದ್ದಾರೆ. ಆದ್ದರಿಂದ ಸರ್ಕಾರಕ್ಕೆ ಪಾಪ ಅವ್ರು ಯಾವ ಉದ್ದೇಶ ಕೇಳಿದ್ರು ಗೊತ್ತಿಲ್ಲ. ಸರ್ಕಾರಕ್ಕೂ ನಾನು ಮನವಿ ಮಾಡ್ತೀನಿ, ಯಾವ ಕಾರಣಕ್ಕೂ ನಿಷೇಧನ ತೆಗಿಬಾರ್ದು.